ವಿಷಯ ಗೊತ್ತಾಯ್ತಾ? ಸೊ ಡಿಸೆಂಬರ್, ಇದೇ ಡಿಸೆಂಬರ್ 10ನೇ ತಾರೀಕು ಕ್ರಾಂತಿ ಮೂವಿ ಮೊದಲ ಸಾಂಗನ್ನು ಡಿ ವಾಸ್ ಅವರು ಮೈಸೂರಲ್ಲಿ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಯಾಕಂದರೆ ಮೈಸೂರು ಸಾಂಸ್ಕೃತಿಕಗಳ ನಾಡು, ರಾಜ ಮಹಾರಾಜರು ಆಳ್ವಿಕೆ ನಡೆಸಿದಂತಹ ನಾಡು ನಮ್ಮ ಮೈಸೂರು. ಮೊದಲ ರಾಜಧಾನಿ ನಮ್ಮ ಮೈಸೂರಾಗಿತ್ತು. ಅದೇ ಮೊದಲ ರಾಜಧಾನಿ ಮೈಸೂರಲ್ಲಿ ಕ್ರಾಂತಿ ಮೂವಿ ಮೊದಲ ಸಾಂಗ್ನ ರಿಲೀಸ್ ಮಾಡಬೇಕು ಅಂದ್ಬಿಟ್ಟು ಕ್ರಾಂತಿ ಟೀಮು ಸೊ ಎಲ್ಲರೂ ಡಿಸೈಡ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಡಿ ವಾಸ್ ಅವರು ತಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಸೊ ರಿವೀಲ್ ಮಾಡಿದ್ದಾರೆ. ಸೊ ಅಭಿಮಾನಿಗಳಿಗೆ ಇದೊಂಥರ ಅದೇನೋ ಕಜ್ಜಾಯ ಸಿಗ್ದಂಗೆ ಆಗ್ಬಿಡ್ತೀವಿ ಇವಾಗ. ಸೊ ಎಲ್ಲರೂ ಇವಾಗ ಡಿಸೆಂಬರ್ 10ನೇ ತಾರೀಕು ಯಾವಾಗ ಬರುತ್ತೋ ಸೊ ಬೇಗ ಬಂದುಬಿಟ್ರೆ ಸಾಕು ಅನ್ನೋ ಮೂಡಲ್ಲಿದ್ದಾರೆ. ಹಾಗೆ ಯಾವುದೇ ಫೇಸ್ಬುಕ್ಕು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಡಿ ಬಸ್ ಅವ್ರದ್ದೆ ಟ್ರೆಂಡಿಂಗ್ ವೀಡಿಯೋಗಳು ಯಾವ ಇಲ್ಲೇ ಬ್ರೌಸ್ ಮಾಡಿ ನಿಮಗೆ ಡಿ ಬಸ್ ಅವ್ರ ವೀಡಿಯೋಗಳೇ ಕಾಣಿಸ್ತದೆ. ಆ ಮಟ್ಟಿಗೆ ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಯೂಟ್ಯೂಬರ್ಗಳಿಂದ ಹಿಡಿದು ಎಲ್ಲ ಫ್ಯಾನ್ಸು ಎಲ್ಲರೂ ಸೇರಿ ಫುಲ್ಲು ಟ್ರೆಂಡ್ ಮಾಡಿ ಬಿಸಾಕಿದ್ದಾರೆ. ಇದೇ ಮೊದಲ ಬಾರಿಗೆ ನನಗೆ ಗೊತ್ತಿದ್ದಂಗೆ ಯಾವುದೇ ಹೀರೋಗೆ ಈ ರೀತಿಯ ಪ್ರಮೋಷನ್ ಆಗಿರೋ ಇತಿಹಾಸನೇ ನಮಗೆ ಗೊತ್ತಿಲ್ಲ. ಬಟ್ ಆಗಿದೆಯಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಹೇಳೋಕ್ಕಾಗಲ್ಲ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಡಿ ಬಸ್ ಅವ್ರಿಗಾಗಿರೋದು ಮೊದಲ ಬಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ, ಹಾಗೆ ಡಿಸೆಂಬರ್ 10ನೇ ತಾರೀಕು ಯಾವಾಗ ಬೇಗ ಬರಬೇಕು ಅಂತ ಕಾಯ್ತಾ ಇರೋ ಅಭಿಮಾನಿಗಳು ನಾನು ಹೇಳಿದಿಷ್ಟೇ. ಹಿಂಗೋಗಿ ಹಿಂಗೆ ಬಂದ್ಬಿಡೋದು ಇವತ್ತೇನು ರೀ ಫಸ್ಟು, ಇನ್ನು 10ನೇ ತಾರೀಕು ಏನೇನು ಬಹಳ ದೂರ ಏನಿಲ್ಲ. ಮೊದಲ ಸಂಖ್ಯೆ ಕೇಳಿ ಯಾವ ವಿಡಿಯೋ ಯಾವ ಚಾನಲಲ್ಲಿ ರಿಲೀಸ್ ಆಗುತ್ತೋ ಆ ಚಾನಲಲ್ಲಿ ವ್ಯೂಸ್ ಕಿತ್ಕೊಂಡು ಹೋಗಬೇಕು. ಹಾಗೆ ಕೆಳಗಡೆ ಜೈ ಡಿ ಬಾಸಮ್ ಅಂತ ಕಮೆಂಟ್ ಹಾಕಿರಿ ಮತ್ತು ಲೈಕ್ ಕೊಡಿರಿ. ನೀವು ಲೈಕು ಮತ್ತು ಕಮೆಂಟ್ ನೋಡಿದ್ರೇ ವಿಡಿಯೋ ರೀಚ್ ಆಗೋದು. ನೀವು ಒಂದು ಲೈಕು ಒಂದು ಕಮೆಂಟಿಂದ 100 ಜನಕ್ಕೆ ರೀಚ್ ಆಗುತ್ತೆ. ಅದೇ ರೀತಿ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಪೂರ್ತಿ ನೋಡಿ ಲೈಕು ಒಂದು ಕಮೆಂಟ್ ಮಾಡಿದ್ರೆ ನಮ್ಮ ವಿಡಿಯೋ ಕೂಡ ರೀಚ್ ಆಗುತ್ತೆ. ಸೊ ಡಿ ಬಸ್ ಅವ್ರಿಗೆ ಪ್ರಮೋಟ್ ಇನ್ನೂ ಒಂದು ಮಟ್ಟಿಗೆ ತಲುಪುತ್ತೆ ಅನ್ಕೊತೀನಿ. ನಾವು ಕರ್ನಾಟಕದಲ್ಲಿ ನಮಗೆ ಪ್ರಮೋಟ್ ಆಲ್ರೆಡಿ ಆಗೋಗಿದೆ. ಮೂಲೆಗಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸೊಂದಿ ಆಯ್ತು ಎಲ್ಲ ಕಡೆ ಆಗೋಗಿದೆ. ಇವಾಗ ಬೇರೆ ಸ್ಟೇಟು ಬೇರೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕಂಟ್ರಿಗೂ ಕೂಡ ರೀಚ್ ಆಗೋ ರೀತಿ ನಾವು ಮಾಡಬೇಕು. ಸೊ ಹಂಗೆ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡಿಗರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳೋ ವೀಡಿಯೋ ಚೆನ್ನಾಗಿ ವೀಡಿಯೋದಲ್ಲಿರೋ ವೀಡಿಯೋಗಳನ್ನೆಲ್ಲ ನೋಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇದು ಡಿ ಬಸ್ ಅವ್ರ ಅಭಿಮಾನಿಗಳಲ್ಲ, ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡಬೇಕಾಗಿರೋ ಮೂವಿ. ಯಾಕಂದರೆ ಇದು ಸರ್ಕಾರಿ ಶಾಲೆಗಳ ಬಗ್ಗೆ ಮಾಡುತ್ತಿರುವ ಮೂವಿ. ಸೊ ಇದೊಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬರ್ತಾರೋ ಮೂವಿ. ಸೊ ಅದರಿಂದ ಎಲ್ಲ ಕರ್ನಾಟಕ ಜನರು ಕೂಡ ಸೊ ಡಿ ಬಸ್ ಅವ್ರ ಮೂವಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮಾಡ್ತಾರೆ ಅನ್ಕೊಂತ ನನಗೂ ಗೊತ್ತಿದೆ. ಸೊ ಹೀಗೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ನಮ್ಮ ಅರ್ಕಾವತಿ ಅಂದ್ಬಿಟ್ಟು. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ, ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನನ್ನ ಲಿಂಕ್ಸ್ ಇದೆ. ಸೊ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ನೀವು ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗ್ತೀರಾ ವೀಡಿಯೋಗಳು ನೋಡಿ, ಹಾಗೆ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಟಕ್ ಟಕ್ ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.